ಮಂಡ್ಯ ಲೋಕಸಭಾ ಚುನಾವಣೆಗೆ ಮೈತ್ರಿ ಸರ್ಕಾರದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶ ಆರಂಭ ಮುನ್ನವೇ ಸಚಿವ ಸಿಎಸ್ ಪುಟ್ಟರಾಜು ಹೆಸರು ಘೋಷಣೆ ಮಾಡಿದ್ರು. ರಾಹುಕಾಲಕ್ಕೂ ಮುನ್ನವೇ 12:30 ಒಳಗೆ ಅಭ್ಯರ್ಥಿಯಾದ ನಿಖಿಲ್ ಹೆಸರು ಘೋಷಣೆ ಮಾಡುವಂತೆ ಜ್ಯೋತಿಷ್ಯ ಹೇಳಿದ್ರು. ಈ ಹಿನ್ನೆಲೆ ಸಮಾವೇಶಕ್ಕೂ ಮುನ್ನವೇ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಘೋಷಣೆ ಮಾಡಲಾಯಿತು. 2019 ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುವುದಿಲ್ಲ ಅಂತ ಶಾಸಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾ ಯತೀಂದ್ರ, ಈಗಾಗಲೇ ತಂದೆಯವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಎಂದಿದ್ದಾರೆ, ಹೀಗಾಗಿ ನಾನು ಆ ಬಗ್ಗೆ ಉತ್ತರಿಸುವ ಗೋಜಿಗೆ ಹೋಗಲ್ಲ. ಇನ್ನು ಇದೇ ವೇಳೆ ನಮ್ಮ ಹಾಗೂ ಮಾಜಿ ಸಚಿವ ಮಹದೇವಪ್ಪ ಕುಟುಂಬದ ನಡುವೆ ಯಾವುದೇ ಮನಸ್ತಾಪ ಇಲ್ಲ ಅಂತಾನು ಸ್ಪಷ್ಟಪಡಿಸಿದರು. ಕಲಬುರಗಿಯಲ್ಲಿ 18 ರಾಹುಲ್ ಗಾಂಧಿ ಅವರ ಸಮಾವೇಶದ ಮೂಲಕ ಕಲಬುರಗಿಯ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಾಗುತ್ತೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬಿಜೆಪಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ರಾಹುಲ್ ಅಭಿಯಾನ ಬಗ್ಗೆ ಪ್ರತಿಕ್ರಿಯಿಸಿ ರಾಹುಲ್ ಗಾಂಧಿ ಮೋದಿ ಅವರನ್ನ ಪ್ರಶ್ನೆ ಕೇಳಿದರೆ ಬೈದಂಗ ನಾವು ದೇಶದ್ರೋಹಿಗಳ ಅಂತ ಕೇಳಿದ್ರು. ಬೇರೆ ಪಕ್ಷಗಳಲ್ಲಿ ಸಿನಿಮಾ ಟಿಕೆಟ್ಗೆ ಗೊಂದಲವಿಲ್ಲ, ಆದರೆ ಚುನಾವಣೆ ಟಿಕೆಟ್ಗೆ ಗೊಂದಲ ಇದೆ ಅಂತ ಸಂಸದ ಪ್ರತಾಪ್ ಸಿಂಹ ಮೈತ್ರಿ ಪಕ್ಷದ ಟಿಕೆಟ್ ಹಂಚಿಕೆ ಬಗ್ಗೆ ಲೇವಡಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸೀತಾರಾಮ ಕಲ್ಯಾಣ ಚಿತ್ರದ ಹೆಸರು ಉಲ್ಲೇಖ ಮಾಡದೆ ಪರೋಕ್ಷವಾಗಿ ಜೆಡಿಎಸ್ಗೆ ಟಾಂಗ್ ನೀಡಿದ್ರು. ಬೇರೆ ಪಕ್ಷಗಳಲ್ಲಿ ಟಿಕೆಟ್ಗೆ ಗೊಂದಲವಿರಬಹುದು, ಬಿಜೆಪಿಯಲ್ಲಿ ಯಡಿಯೂರಪ್ಪ ಹಾಲಿ ಸಂಸದರಿಗೆ ಟಿಕೆಟ್ ಗ್ಯಾರಂಟಿ ಎಂದಿರುವಾಗ ಗೊಂದಲ ಇಲ್ಲ ಅಂತ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ. 2019 ಲೋಕಸಭಾ ಎಲೆಕ್ಷನ್ಗೆ ಪ್ರಜ್ವಲ್ ರೇವಣ್ಣ ಭರ್ಜರಿ ತಯಾರಿ ನಡೆಸಿದ್ದು ಹಾಸನ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಅಗಿಲೆ ಯೋಗೇಶ್ ಅವರನ್ನ ಜೆಡಿಎಸ್ಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಯೋಗೇಶ್ ಮನೆಯಲ್ಲಿಯೇ ಪಕ್ಷದ ಶಾಲು ಹಾಕುವ ಮೂಲಕ ಪಕ್ಷಕ್ಕೆ ಸೇರಿಸಿಕೊಂಡ್ರು. ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಎದುರಾಳಿ ಅಂದರೆ ಬಿಜೆಪಿ ಮಾತ್ರ ಆಗಿರೋದ್ರಿಂದ ಬಿಜೆಪಿಯನ್ನ ಬಲಹೀನಗೊಳಿಸಲು ಪ್ರಜ್ವಲ್ ರಣತಂತ್ರಗಳನ್ನ ರೂಪಿಸುತ್ತಿದ್ದಾರೆ. 40 ಅಧಿಕ ಮಕ್ಕಳಿರುವ ಶಾಲಾ ಬಸ್ ಆಯ ತಪ್ಪಿ ಹಳ್ಳಕ್ಕೆ ಬಿದ್ದಿರುವ ಘಟನೆ ಮಂಡ್ಯದ ಮದ್ದೂರು ತಾಲೂಕಿನ ಹೊನ್ನಲಗೆರೆ ಗ್ರಾಮದ ಬಳಿ ನಡೆದಿದೆ. ಮದ್ದೂರಿನ ಆರ್ಕೆ ವಿದ್ಯಾಸಂಸ್ಥೆಯ ಶಾಲಾ ಬಸ್ ಮಕ್ಕಳನ್ನ ಶಾಲೆಗೆ ಕರೆದೊಯ್ಯುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಬಸ್ನಲ್ಲಿರುವ ಮಕ್ಕಳಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಮದ್ದೂರು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತಿದೆ. ಮಗುವನ್ನ ಶಾಲೆಗೆ ಬಿಟ್ಟು ಬರುತ್ತಿದ್ದ ಡಿ ಹೊಸೂರು ಗ್ರಾಮದ ಕರಿಯಪ್ಪ ಅವರ ಪುತ್ರ ಮಧು ಅನ್ನೋರು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಚೀನಾ ಭಾರತದ ವಿರುದ್ಧವಾಗಿ ನಡ್ಕೊಳ್ತಿದೆ. ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಕಂಡು ಪ್ರಧಾನಿ ನರೇಂದ್ರ ಮೋದಿ ಭಯಭೀತರಾಗಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಹುಲ್ ಗಾಂಧಿ, ಗುಜರಾತ್ನಲ್ಲಿ ಕ್ಸಿ ಜಿನ್ಪಿಂಗ್ ಜೊತೆಗೆ ಮೋದಿ ತಿರುಗಾಡಿದ್ರು, ದೆಹಲಿಯಲ್ಲಿ ಅವರನ್ನ ಅಪ್ಪಿಕೊಂಡಿದ್ರು, ಆದರೂ ಚೀನಾ ಭಾರತದ ವಿರುದ್ಧವೇ ಪಿತೂರಿ ಮಾಡುತ್ತಿದೆ, ಈ ಬಗ್ಗೆ ಮೋದಿ ಮಾತನಾಡುತ್ತಿಲ್ಲ ಅಂತ ಟೀಕಿಸಿದ್ದಾರೆ. ಪಾಕಿಸ್ತಾನದ ಜೊತೆ ಯಾವುದೇ ಕಾರಣಕ್ಕೂ ಮಾತುಕತೆ ನಡೆಸೋದಿಲ್ಲ, ಇನ್ನೇನಿದ್ರೂ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಪಾಕ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಸಚಿವೆ, ಪಾಕ್ ಶಾಂತಿ ಬಗ್ಗೆ ಮಾತನಾಡುತ್ತೆ, ಶಾಂತಿ ಬೇಕಿದ್ದರೆ ಉಗ್ರರನ್ನ ಮಟ್ಟ ಹಾಕಿ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಲಿ, ಉಗ್ರ ಮಸೂದ್ ಅಜರ್ನನ್ನ ಭಾರತಕ್ಕೆ ಒಪ್ಪಿಸಬೇಕು ಅಂತ ಸುಷ್ಮಾ ಸ್ವರಾಜ್ ಪಾಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಪ್ರಾಣಿ ಪಕ್ಷಿಗಳೆಂದರೆ ತುಂಬಾನೇ ಪ್ರೀತಿ. ಅರಣ್ಯ ಇಲಾಖೆಯ ರಾಯಭಾರಿಯೂ ಆಗಿರುವ ದರ್ಶನ್ 17 ಗ್ರೀನ್ ರನ್ ಟು ಸೇವ್ ಫಾರೆಸ್ಟ್ ಅಂಡ್ ದ ಲೈಫ್ ಆನ್ ಪ್ಲಾನೆಟ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಅರಣ್ಯ ಇಲಾಖೆಯಿಂದ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಎಲ್ಲೆಡೆ ಬಿರು ಬಿಸಿಲು ಶುರುವಾಗಿದ್ದು ವನ್ಯಜೀವಿಗಳ ಹಾಗೂ ಭೂಮಿಯ ಉಳಿವಿಗಾಗಿ ಜಾಗೃತಿ ಮೂಡಿಸುವುದು ಅಭಿಯಾನದ ಉದ್ದೇಶವಾಗಿದೆ. ಟೈಟಲ್ ಮೂಲಕ ಸದ್ದು ಮಾಡಿದ ಯುವ ನಟ ಹರೀಶ್ ನಟನೆಯ ರಾಜಣ್ಣನ ಮಗ ಸಿನಿಮಾ ನಾಳೆ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಚಿತ್ರ ಈಗಾಗಲೇ ಟ್ರೇಲರ್ನಿಂದ ನಿರೀಕ್ಷೆ ಮೂಡಿಸಿದ್ದು ಇದೀಗ ಚಿತ್ರತಂಡಕ್ಕೆ ಕಿಚ್ಚ ಸುದೀಪ ಟ್ವೀಟರ್ ಮೂಲಕ ಶುಭ ಕೋರಿದ್ದಾರೆ. ಪ್ರೀತಿಯ ಗೆಳೆಯ ಹರೀಶ್ ಹಾಗೂ ರಾಜಣ್ಣನ ಮಗ ಚಿತ್ರತಂಡಕ್ಕೆ ಶುಭವಾಗಲಿ, ನಾಳೆ ತೆರೆ ಕಾಣಲಿರುವ ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸಿದ್ದಾರೆ. ಇನ್ನು ಚಿತ್ರ ಭೂಗತ ಲೋಕದ ಎಳೆಯ ಕತೆ ಹೊಂದಿದ್ದು ಚಿತ್ರದಲ್ಲಿ ಚರಣ್ ರಾಜಣ್ಣನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರಕ್ಕೆ ಕೋಲಾರ ಸೀನು ನಿರ್ದೇಶನವಿದೆ.